ಚುನಾವಣಾ ಸಮಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿ 5 ಗ್ಯಾರಂಟಿಗಳನ್ನ ಘೋಷಿಸಿತ್ತು. ಈಗ ಆ ಗ್ಯಾರಂಟಿಗಳಿಗೇನೆ ಗ್ಯಾರಂಟಿ ಇಲ್ವಾ ಅನ್ನುವಂತಹ ಪ್ರಶ್ನೆ ಇದೆ. ರಾಜ್ಯದಲ್ಲಿ 5 ಗ್ಯಾರಂಟಿಗಳಿಗೆ ವಾರಂಟಿ ಇಲ್ವಾ, ಗ್ಯಾರಂಟಿ ಇಲ್ವಾ? ಲೋಕಸಭೆ ಚುನಾವಣೆ ಬಳಿಕ ಈ ಗ್ಯಾರಂಟಿಗಳು ರದ್ದಾಗುತ್ತಾ? ಫ್ರೀ ಬಸ್ಸು ಸ್ಟಾಪ್ ಆಗುತ್ತಾ? ಮಹಿಳೆಯರಿಗೆ 2000 ರೂಪಾಯಿ ಸಿಗಲ್ವಾ ತಿಂಗಳಿಗೆ? ಯುವ ನಿರುದ್ಯೋಗಿಗಳಿಗೂ ಉಂಡೆನಾಮಾನ ಹಾಗಾದ್ರೆ ಈ ಸರ್ಕಾರ ಹಾಕೋದು? ಗೃಹಜ್ಯೋತಿ ಅನ್ನಭಾಗ್ಯಕ್ಕೂ ಕೂಡ ಬ್ರೇಕ್ ಬೀಳುತ್ತಾ? ಮಾಗಡಿ ಕಾಂಗ್ರೆಸ್ ಶಾಸಕ ಹೆಚ್.ಸಿ. ಬಾಲಕೃಷ್ಣ ಸುಳಿವನ್ನ ಬಿಟ್ಕೊಟ್ಟಿದ್ದಾರೆ. ಕಾಂಗ್ರೆಸ್ಗೆ ವೋಟ್ ಹಾಕದೇ ಇದ್ರೆ ಗ್ಯಾರಂಟಿ ಕ್ಯಾನ್ಸಲ್ ಮಾಡ್ತೀವಿ ಅನ್ನೋ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಮತದಾರರಿಗೆ ಬ್ಲಾಕ್ ಮೇಲ್ ಮಾಡಿದ್ರ ಕೈ ಶಾಸಕ? ಹಾಗಾದ್ರೆ ಕೆಲಸ ಮಾಡ್ತೀವಿ, 5 ವರ್ಷ ನಮ್ಮ ಸರ್ಕಾರ ಇರ್ತದೆ. ನಾನು ಒಂದೇ ಕೇಳೋದು, ನಿಮ್ಮ ಮತ ಅಕ್ಷತೆ ಕಾಳಗ 5 ಗ್ಯಾರಂಟಿಗ? ನಾನು ಮುಖ್ಯಮಂತ್ರಿಗಳ ಹತ್ರ, ಉಪಮುಖ್ಯಮಂತ್ರಿಗಳ ಹತ್ರ ಮಾತಾಡ್ಬೇಕಾದ್ರೆ ಹೇಳಿದೆ, ಇವತ್ತೇನಾದ್ರೂ MP ಅತಿ ಹೆಚ್ಚು ಸ್ಥಾನವನ್ನ ಗೆಲ್ಸಿದ್ರೆ ಈ ಗ್ಯಾರಂಟಿಯನ್ನ ಮುಂದುವರ್ಸೋದು, ಇಲ್ಲ ಜನ ಗ್ಯಾರಂಟಿ ತಿರಸ್ಕಾರ ಮಾಡೋರು ಅಂತ ಆಯ್ತು. ಅವ್ರಿಗೆ ಇಷ್ಟೆಲ್ಲ ಮಾಡಿ ಜನ ನಮ್ಗೆ ವೋಟ್ ಹಾಕ್ಲಿಲ್ಲ ಅಂದ್ರೆ, ತಿರಸ್ಕಾರ ಮಾಡಿದ್ರೆ ನಾವೇನ್ ತೀರ್ಮಾನ ಮಾಡ್ಬೇಕು? ನಾವು ಕೆಲಸ ಮಾಡ್ತೀವಿ, 5 ವರ್ಷ ನಮ್ಮ ಸರ್ಕಾರ ಇರ್ತದೆ. ನಾನು ಒಂದೇ ಕೇಳೋದು, ನಿಮ್ಮ ಮತ ಅಕ್ಷತೆ ಕಾಳಗ 5 ಗ್ಯಾರಂಟಿಗ? ನಾನು ಮುಖ್ಯಮಂತ್ರಿಗಳ ಹತ್ರ, ಉಪಮುಖ್ಯಮಂತ್ರಿಗಳ ಹತ್ರ ಮಾತಾಡ್ಬೇಕಾದ್ರೆ ಹೇಳಿದೆ, ಇವತ್ತೇನಾದ್ರೂ MP ಅತಿ ಹೆಚ್ಚು ಸ್ಥಾನವನ್ನ ಗೆಲ್ಸಿದ್ರೆ ಈ ಗ್ಯಾರಂಟಿಯನ್ನ ಮುಂದುವರ್ಸೋದು, ಇಲ್ಲ ಜನ ಗ್ಯಾರಂಟಿ ತಿರಸ್ಕಾರ ಮಾಡೋರು ಅಂತ ಆಯ್ತು. ಅವ್ರಿಗೆ ಇಷ್ಟೆಲ್ಲ ಮಾಡಿ ಜನ ನಮ್ಗೆ ವೋಟ್ ಹಾಕ್ಲಿಲ್ಲ ಅಂದ್ರೆ, ತಿರಸ್ಕಾರ ಮಾಡಿದ್ರೆ ನಾವೇನ್ ತೀರ್ಮಾನ ಮಾಡ್ಬೇಕು? ನಾವು ಕೆಲಸ ಮಾಡ್ತೀವಿ, 5 ವರ್ಷ ನಮ್ಮ ಸರ್ಕಾರ ಇರ್ತದೆ. ನಾನು ಒಂದೇ ಕೇಳೋದು, ನಿಮ್ಮ ಮತ ಅಕ್ಷತೆ ಕಾಳಗ 5 ಗ್ಯಾರಂಟಿಗ? ನಾನು ಮುಖ್ಯಮಂತ್ರಿಗಳ ಹತ್ರ, ಉಪಮುಖ್ಯಮಂತ್ರಿಗಳ ಹತ್ರ ಮಾತಾಡ್ಬೇಕಾದ್ರೆ ಹೇಳಿದೆ, ಇವತ್ತೇನಾದ್ರೂ MP ಅತಿ ಹೆಚ್ಚು ಸ್ಥಾನವನ್ನ ಗೆಲ್ಸಿದ್ರೆ ಈ ಗ್ಯಾರಂಟಿಯನ್ನ ಮುಂದುವರ್ಸೋದು, ಇಲ್ಲ ಜನ ಗ್ಯಾರಂಟಿ ತಿರಸ್ಕಾರ ಮಾಡೋರು ಅಂತ ಆಯ್ತು. ಅವ್ರಿಗೆ ಇಷ್ಟೆಲ್ಲ ಮಾಡಿ ಜನ ನಮ್ಗೆ ವೋಟ್ ಹಾಕ್ಲಿಲ್ಲ ಅಂದ್ರೆ, ತಿರಸ್ಕಾರ ಮಾಡಿದ್ರೆ ನಾವೇನ್ ತೀರ್ಮಾನ ಮಾಡ್ಬೇಕು? ನಾವು ಕೆಲಸ ಮಾಡ್ತೀವಿ. ಮಾಗಡಿ ಶಾಸಕ ಬಾಲಕೃಷ್ಣ ಅವರ ಮಾತುಗಳನ್ನ ಕೇಳ್ತಾ ಇದ್ವಿ ನಾವು. ನಿಮ್ಮ ಮತ ಅಕ್ಷತೆ ಕಾಳಗ 5 ಗ್ಯಾರಂಟಿಗ? ಒಂದು ಪ್ರಶ್ನೆಯನ್ನ ಈ ಸರ್ಕಾರಕ್ಕೆ ಕೇಳಬೇಕು. ಯಾರಾದರೂ ಮತದಾರರು ಬಂದು ನಿಮ್ಮ ಹತ್ರ, ಸ್ವಾಮಿ ದಯಮಾಡಿ ಯಾವುದಾದ್ರೂ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ಅಂತ ಯಾರಾದರೂ ಕೇಳಿದ್ರ? ಏನಿದು ಬ್ಲಾಕ್ ಮೇಲ್ ರಾಜಕಾರಣ? ಜನಗಳಿಗೆ, ಮತದಾರರಿಗೇನೆ ಬ್ಲಾಕ್ ಮೇಲ್ ಮಾಡೋದಕ್ಕೆ ಶಾಸಕರುಗಳು ಶುರು ಮಾಡ್ಕೊಂಡಿದ್ದಾರೆ ಅಂತಂದ್ರೆ, ಹಾಗಾದ್ರೆ ಕಾಂಗ್ರೆಸ್ ಪಕ್ಷ ಅತಿ ಹೆಚ್ಚು ಸ್ಥಾನಗಳನ್ನ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಿಲ್ಲ ಅಂತಂದ್ರೆ ಗ್ಯಾರಂಟಿಗಳನ್ನ ಮುಂದುವರ್ಸಲ್ವಾ? ಇವರು ಜನರಿಗೆ ಸುಳ್ಳು ಹೇಳಿ ನಂಬಿಕೆ ದ್ರೋಹ ಮಾಡಿಬಿಟ್ಟು ನೀವು ಅಧಿಕಾರಕ್ಕೆ ಬಂದಿದ್ದೀರಾ? ಹಾಗಾದ್ರೆ ಗ್ಯಾರಂಟಿಗಳನ್ನ ಕಂಟಿನ್ಯೂ ಮಾಡುವಷ್ಟು ಕೆಪಾಸಿಟಿ ನಿಮ್ಮ ಸರ್ಕಾರಕ್ಕೆ ಇಲ್ಲ ಅಂದಮೇಲೆ ಯಾಕ್ರಿ ನೀವು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ಅಧಿಕಾರಕ್ಕೆ ಬಂದ್ರಿ? ಹಾಗಾದ್ರೆ ಅರ್ಥ ಆಗಲ್ಲ ನನಗೆ, ಯಾವ ರೀತಿ ಬ್ಲಾಕ್ ಮೇಲ್ ಪಾಲಿಟಿಕ್ಸ್ ನಡೀತಾ ಇದೆ? ನೀವು ಮತದಾರರನ್ನ ಈ ರೀತಿ ಬ್ಲಾಕ್ ಮೇಲ್ ಮಾಡಿ ನೀವು ಯಾರು ರಾಜಕಾರಣಿಗಳು ಕೊಂಡ್ಕೊಳಕಾಗಲ್ಲ, ಅರ್ಥ ಮಾಡ್ಕೊಳ್ಳಿ. ನಾವು ಕೆಲಸ ಮಾಡ್ತೀವಿ, 5 ವರ್ಷ ನಮ್ಮ ಸರ್ಕಾರ ಇರ್ತದೆ. ನಾನು ಒಂದೇ ಕೇಳೋದು, ನಿಮ್ಮ ಮತ ಅಕ್ಷತೆ ಕಾಳಗ 5 ಗ್ಯಾರಂಟಿಗ? ನಾನು ಮುಖ್ಯಮಂತ್ರಿಗಳ ಹತ್ರ, ಉಪಮುಖ್ಯಮಂತ್ರಿಗಳ ಹತ್ರ ಮಾತಾಡ್ಬೇಕಾದ್ರೆ ಹೇಳಿದೆ, ಇವತ್ತೇನಾದ್ರೂ MP ಅತಿ ಹೆಚ್ಚು ಸ್ಥಾನವನ್ನ ಗೆಲ್ಸಿದ್ರೆ ಈ ಗ್ಯಾರಂಟಿಯನ್ನ ಮುಂದುವರ್ಸೋದು, ಇಲ್ಲ ಜನ ಗ್ಯಾರಂಟಿ ತಿರಸ್ಕಾರ ಮಾಡೋರು ಅಂತ ಆಯ್ತು. ಅವ್ರಿಗೆ ಇಷ್ಟೆಲ್ಲ ಮಾಡಿ ಜನ ನಮ್ಗೆ ವೋಟ್ ಹಾಕ್ಲಿಲ್ಲ ಅಂದ್ರೆ, ತಿರಸ್ಕಾರ ಮಾಡಿದ್ರೆ ನಾವೇನ್ ತೀರ್ಮಾನ ಮಾಡ್ಬೇಕು? ನಾವು ಕೆಲಸ ಮಾಡ್ತೀವಿ, 5 ವರ್ಷ ನಮ್ಮ ಸರ್ಕಾರ ಇರ್ತದೆ. ನಾನು ಒಂದೇ ಕೇಳೋದು, ನಿಮ್ಮ ಮತ ಅಕ್ಷತೆ ಕಾಳಗ 5 ಗ್ಯಾರಂಟಿಗ? ನಾನು ಮುಖ್ಯಮಂತ್ರಿಗಳ ಹತ್ರ, ಉಪಮುಖ್ಯಮಂತ್ರಿಗಳ ಹತ್ರ ಮಾತಾಡ್ಬೇಕಾದ್ರೆ ಹೇಳಿದೆ, ಇವತ್ತೇನಾದ್ರೂ MP ಅತಿ ಹೆಚ್ಚು ಸ್ಥಾನವನ್ನ ಗೆಲ್ಸಿದ್ರೆ ಈ ಗ್ಯಾರಂಟಿಯನ್ನ ಮುಂದುವರ್ಸೋದು, ಇಲ್ಲ ಜನ ಗ್ಯಾರಂಟಿ ತಿರಸ್ಕಾರ ಮಾಡೋರು ಅಂತ ಆಯ್ತು. ಅವ್ರಿಗೆ ಇಷ್ಟೆಲ್ಲ ಮಾಡಿ ಜನ ನಮ್ಗೆ ವೋಟ್ ಹಾಕ್ಲಿಲ್ಲ ಅಂದ್ರೆ, ತಿರಸ್ಕಾರ ಮಾಡಿದ್ರೆ ನಾವೇನ್ ತೀರ್ಮಾನ ಮಾಡ್ಬೇಕು? ನಾವು ಕೆಲಸ ಮಾಡ್ತೀವಿ, 5 ವರ್ಷ ನಮ್ಮ ಸರ್ಕಾರ ಇರ್ತದೆ. ನಾನು ಒಂದೇ ಕೇಳೋದು, ನಿಮ್ಮ ಮತ ಅಕ್ಷತೆ ಕಾಳಗ 5 ಗ್ಯಾರಂಟಿಗ? ನಾನು ಮುಖ್ಯಮಂತ್ರಿಗಳ ಹತ್ರ, ಉಪಮುಖ್ಯಮಂತ್ರಿಗಳ ಹತ್ರ ಮಾತಾಡ್ಬೇಕಾದ್ರೆ ಹೇಳಿದೆ. ಮಾಗಡಿ ಶಾಸಕ ಬಾಲಕೃಷ್ಣ ಅವ್ರ ಮಾತುಗಳಲ್ಲಿ ಹೇಳ್ತಾ ಇದ್ರು, ಇಷ್ಟೆಲ್ಲಾ ಮಾಡಿ ಜನ ವೋಟ್ ಹಾಕ್ಲಿಲ್ಲ ಅಂದ್ರೆ ಹೆಂಗೆ? ಏನ್ ಇಷ್ಟೆಲ್ಲ ನಿಮ್ ಮನೆಯಿಂದ ತಗೊಂಡ್ ಮಾಡಿದಿರೇನ್ರಿ? ಜನ ಕಟ್ಟುವಂತ ತೆರಿಗೆ ಹಣನೇ ವಾಪಸ್ ನೀವು ಜನರಿಗೆ ಕೊಟ್ಟಿದ್ದೀರಿ ಅಷ್ಟೇನೆ. ಸರ್ಕಾರದಿಂದ ಯಾರು ನಿಮ್ ನಿಮ್ಮ ಮನೆಯಿಂದ ತಗೊಂಬಂದು ಕೊಟ್ಟಿಲ್ಲ ಬಾಲಕೃಷ್ಣ ಅವರೇ. ಬಾಲಕೃಷ್ಣನೇ ಆಗ್ಲಿ, ಅದ್ ಯಾರೇ ಆಗಿರ್ಲಿ, ನೀವು ಮತದಾರರನ್ನ ಬ್ಲಾಕ್ ಮೇಲ್ ಮಾಡಿ ಮತಗಳನ್ನ ಕೊಂಡ್ಕೊಳ್ಳೋದಕ್ ಸಾಧ್ಯ ಇಲ್ಲ. ಅಂಡ್ ಈ ನಿಮ್ಮ ದುರಹಂಕಾರಗಳು, ಈ ದೌಲತ್ತಿನ ಮಾತುಗಳನ್ನೆಲ್ಲ ನೀವು ನಿಮ್ಮ ಪಕ್ಷದ ಸಭೆಯಲ್ಲಿ ಇಟ್ಕೊಂಬಿಡಿ.
ಒಂದು ಸಾರ್ವಜನಿಕ ಸಭೆಯಲ್ಲಿ ಗ್ಯಾರಂಟಿ ಕಂಟಿನ್ಯೂ ಆಗಬೇಕಾ, ನಿಮಗೆ ಅಕ್ಷತೆ ಬೇಕಾ ಅಂತ ಕೇಳ್ತೀರಾ? ಇಷ್ಟೆಲ್ಲ ಮಾಡಿ ಜನ ಓಟ್ ಹಾಕ್ಲಿಲ್ಲ ಅಂದ್ರೆ ಹೆಂಗೆ ಅಂತ ಕೇಳಿದ್ರೆ, ಇಷ್ಟೆಲ್ಲ ಮಾಡೋದಕ್ಕೆ ನಿಮ್ಗೆ ಯಾರಾದ್ರೂ ಹೇಳಿದ್ರ? ನಿಮ್ ಪಕ್ಷ ಅಧಿಕಾರಕ್ಕೆ ಬರ್ಬೇಕಾಗಿತ್ತು, ನೀವು ಗ್ಯಾರಂಟಿಗಳನ್ನ ಘೋಷಣೆ ಮಾಡ್ಕಂಡ್ರಿ. ಜನ ಯಾರು ಬಂದು ನಿಮ್ಮ ಹತ್ರ ಬಂದು ಈ ಗ್ಯಾರಂಟಿ ಕೊಡಿ, ನಮ್ಗೆ ಆ ಗ್ಯಾರಂಟಿ ಕೊಡಿ ಅಂತ ಯಾರು ಕೇಳಿಲ್ವಲ್ಲ? ಎಂಪಿಲಿ ಹೆಚ್ಚು ಸ್ಥಾನಗಳನ್ನ ಗೆಲ್ಸಿಲ್ಲ ಅಂದ್ರೆ ಹಂಗಾದ್ರೆ ಗ್ಯಾರಂಟಿಗಳು ಕಂಟಿನ್ಯೂ ಆಗಲ್ವಾ? ಮಹಿಳೆಯರಿಗೆ ಈಗ ಸಿಗ್ತಾ ಇರುವಂತಹ 2,000 ರೂಪಾಯಿ ತಿಂಗಳಿಗೆ ನಿಲ್ಲಿಸ್ಬಿಡ್ತೀರಾ? ಫ್ರೀ ಬಸ್ನ ನಿಲ್ಲಿಸ್ಬಿಡ್ತೀರಾ? ಏನ್ ಅನುಭವದು ಜನ ನಿಮ್ಮನ್ನ ಅನ್ನೋದು ಸ್ವಲ್ಪ ಆದ್ರೂ ಪರಿವಿದ್ಯಾ ನಿಮ್ಗೆ? ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ದೀಪಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದೀಪಾ, ಬಾಲಕೃಷ್ಣ ಅವರ ಮಾತುಗಳು ಒಂದು ವೆರಿ ಶಾರ್ಟ್ ಆಗಿ ಕೇಳ್ಬಿಡ್ತೀನಿ. ಮತದಾರರಿಗೆ ಬ್ಲಾಕ್ ಮೇಲ್ ಮಾಡುವಂಥದ್ದು, ಇನ್ನೊಂದು ಜನ ಯಾರು ಇವ್ರ ಮನೆ ಬಾಗ್ಲಿಗೆ ಹೋಗಿ ನಮಗೆ ಗ್ಯಾರಂಟಿ ಕೊಡಿ ಅಂತ ಏನು ಕೇಳಿಲ್ಲ. ಇಷ್ಟೆಲ್ಲ ಮಾಡಿ ಅಂತ ಹೇಳಿದಾಗ ಇವ್ರು ಯಾರು ಮನೆಯಿಂದನೂ ದುಡ್ಡನ್ನು ತಂದು ಕೊಟ್ಟಿಲ್ಲ, ತೆರಿಗೆ ಹಣನ ವಾಪಸ್ ಗ್ಯಾರಂಟಿಗಳಿಗೆ ಬಳಸ್ತಾ ಇದ್ದಾರೆ ಅಷ್ಟೇ. ಏನು ಹೇಳ್ತೀರಿ ಬ್ಲಾಕ್ ಮೇಲ್ ರಾಜಕಾರಣಕ್ಕೆ? ಸಿಂಧೂರ, ನಿಜ ಲೋಕಸಭೆಯಲ್ಲಿ ಏನಾದರೂ ಕಾಂಗ್ರೆಸ್ ಅತಿ ಕಡಿಮೆ ಸ್ಥಾನ ಬಂತು ಅಂದರೆ ಅದು ಇಂತಹ ಹೇಳಿಕೆಗಳಿಂದ ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ನಾಯಕರುಗಳ ಹೇಳಿಕೆಗಳು ದಿನದಿಂದ ದಿನಕ್ಕೆ ಹೊಸ ಹೇಳಿಕೆಗಳು ಬರ್ತಾನೆ ಇದೆ. ಇದೀಗ ಗ್ಯಾರಂಟಿ ವಿಚಾರವಾಗಿ ಹೇಳಿಕೆ ಕೊಟ್ಟಿರುವಂಥದ್ದು ನಿಜಕ್ಕೂ ಒಂದು ರೀತಿಯಾಗಿ ಆಶ್ಚರ್ಯದ ಜೊತೆಗೆ ಇವರು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರಾ ಮತದಾರರನ್ನು ಅನ್ನುವಂತಹದ್ದು ಕೂಡ ಸ್ಪಷ್ಟವಾಗ್ತಿದೆ. ಯಾಕಂದರೆ ನೀವು ಗೆಲ್ಲಿಸಿದ್ರೆ ಮಾತ್ರ ನಾವು ಗ್ಯಾರಂಟಿಗಳನ್ನು ಮುಂದುವರಿಸ್ತೇವೆ ಅನ್ನುವಂತಹ ಮಾತುಗಳು ಎಷ್ಟರ ಮಟ್ಟಿಗೆ ಸರಿ ಅಂತ ಜನ ಹೋಗಿ ಏನು ಕೇಳಿರಲಿಲ್ಲ ನಮಗೆ ಗ್ಯಾರಂಟಿ ಕೊಡಿ ಅಂತ. ಆದರೆ ಇದೀಗ ನಾವು ಹೆಚ್ಚಿನ ಸ್ಥಾನ ಬಂದರೆ ಮಾತ್ರ ಗ್ಯಾರಂಟಿಗಳನ್ನು ಮುಂದುವರಿಸ್ತೇವೆ, ಇಲ್ಲಾಂದರೆ ಜನಕ್ಕೆ ಬೇಡ ಅನಿಸುತ್ತೆ ಗ್ಯಾರಂಟಿ ಅಂದರೆ. ಯಾವ ಅರ್ಥದಲ್ಲಿ ಇವ್ರು ಮಾತಾಡ್ತಿದ್ದಾರೆ, ಇವ್ರಿಗೆ ಯಾರ ಭಯವೂ ಕೂಡ ಇಲ್ವಾ ಅಂತ. ನಿಜಕ್ಕೂ ಜನ ಮತದಾರರು ಇವರಿಗೆ ಪಾಠ ಕಲಿಸ್ಬೇಕು, ಮತದಾರರು ಇವರಿಗೆ ಸರಿಯಾದಂತಹ ಬುದ್ಧಿ ಹೇಳಬೇಕು ಅನ್ನುವಂತಹದ್ದು ಇಲ್ಲಿ ಸ್ಪಷ್ಟ ಆಗುತ್ತೆ. ಯಾಕಂದರೆ ಗ್ಯಾರಂಟಿಗಳನ್ನು ಇಟ್ಕೊಂಡು ಮತದಾರರನ್ನು ಬ್ಲ್ಯಾಕ್ ಮೇಲ್ ಮಾಡುವಂತಹದ್ದು ಅಥವಾ ಗ್ಯಾರಂಟಿಗಳಿಂದಲೇ ನಾವು ಅಧಿಕಾರಕ್ಕೆ ಬಂದಿರುವಂತಹದ್ದು, ಮಂತ್ರಾಕ್ಷತೆ ಬೇಕಾ ಇಲ್ಲ ಗ್ಯಾರಂಟಿ ಬೇಕಾ ಅನ್ನುವಂತಹ ಮಾತುಗಳನ್ನು ಯಾಕೆ ಈಗ ಮಾತಾಡ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ಪ್ರಶ್ನಾತೀತ. ಆದರೆ ಒಂದು ರೀತಿಯಾಗಿ ಈ ರೀತಿಯಾದಂತಹ ಹೇಳಿಕೆಗಳು ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಮಟ್ಟಿನ ಡ್ಯಾಮೇಜ್ ಅಂದರೆ ತಪ್ಪಾಗಲ್ಲ ಸಿಂಧೂರಾ.